18 19ನೇ ತಾರೀಖು ಸರ್ವಪಕ್ಷ ಸಭೆ ಕರೀತೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಕೊರೋನಾ ನಿಯಂತ್ರಿಸೋದಕ್ಕೆ ಸರ್ಕಾರ ಇನ್ನು ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ನವರು ಜೆಡಿಎಸ್ ನವರು ಸೇರಿದಂತೆ ಪ್ರಮುಖ ರಾಜಕೀಯ ಮುಖಂಡರನ್ನ ಸಭೆಗೆ ಕರೀತಾರಂತೆ. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ರಲ್ಲ, ಆವಾಗ ಹೇಳಿದ್ರು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಎಲ್ಲಾ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀತಿ ನಿಯಮಗಳನ್ನು ರೂಪಿಸಿ ಕೊರೋನಾ ನಿಯಂತ್ರಣಕ್ಕೆ ಅಂತ. ಬಹುಶಃ ಅದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಸರ್ವಪಕ್ಷ ಸಭೆಯನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕರೀತಾ ಇದ್ದಾರೆ. 18 19ನೇ ತಾರೀಖು, 17ನೇ ತಾರೀಖು ಬಸವಕಲ್ಯಾಣ, ಮಸ್ಕಿ ಮತ್ತು ಬೆಳಗಾವಿ ಮೂರು ಕಡೆ ವೋಟಿಂಗ್ ನಡೆಯುತ್ತೆ. ವೋಟಿಂಗ್ ಮುಗಿಸಿದ ಮಾರನೇ ದಿವಸ ಅಥವಾ ಅದರ ಮಾರನೇ ದಿವಸ ಸರ್ವಪಕ್ಷಗಳ ಸಭೆ ಮಾಡುತ್ತಾರಂತೆ. ಅಲ್ಲಿ ಏನು ನಿರ್ಧಾರ ಆಗುತ್ತೋ ಗೊತ್ತಿಲ್ಲ. ಸಲಹೆಗಳನ್ನಂತೂ ಕೇಳ್ತಾರೆ. ಸಿದ್ದರಾಮಯ್ಯನವರು ಹೇಳೋದು ನೋಡಿದರೆ ಲಾಕ್ಡೌನ್ ಪರಿಹಾರ ಅಲ್ಲ, ಹಾಗಾದರೆ ಸೆಮಿ ಲಾಕ್ಡೌನ್ ಮಾಡಬೇಕಾ? ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳನ್ನು ಮಾಡುವ ಬಗ್ಗೆ ನರೇಂದ್ರ ಮೋದಿ ಮಾತನಾಡಿದ್ರು. ಆ ಕಥೆ ಏನು? ಇದೆಲ್ಲದರ ಬಗ್ಗೆ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಆಗೋ ಹಂಗೆ ಕಾಣಿಸ್ತಾ ಇದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.